ಏನೋ ಹಳ್ಳಿ ಹಾಯ್ದ ಪೇಟೆಗೆ ಬಂದ ಅಂದಂಗೆ ನಮ್ಮ ಬನ್ನೂರ್ ಕುರಿ ಬನ್ನೂರಿಂದ ಬೆಂಗಳೂರಿಗೆ ಬಂದು ಬೆಂದು ನಮ್ಮ ಹೊಟ್ಟೆಗೆ ಸೇರ್ತಿದೆ. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಂಡ ದ ರಿಸೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದೀನಿ ಅಂತ. ಸೊ ಇವತ್ತು ಬಂದಿರೋ ಜಾಗ ಬಂದು ಬನ್ನೂರ್ ದಮ್ ಬಿರಿಯಾನಿ ಅಂತ ಒಂದು ಹೋಟೆಲ್ಲು. ಇವರು ಬಂದು ಅರ್ಲಿ ಮಾರ್ನಿಂಗ್ 5 AM ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮತ್ತೆ ಇಡ್ಲಿ, ಮತ್ತೆ ಒಂದಷ್ಟು ಸೈಡ್ ಡಿಶ್ ಎಲ್ಲ ಸರ್ವ್ ಮಾಡ್ತಾ ಬರ್ತಾರೆ. ಅಂಡ್ ಬನ್ನೂರ್ ದಮ್ ಬಿರಿಯಾನಿನಲ್ಲಿ ಒಂದು ಆಫರ್ ನಡೀತಾ ಇದೆ, 2 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ ಫ್ರೀ ಸಿಗುತ್ತೆ. ಸೊ ಬಂದಾಗ ಕೇಳಿಸ್ಕೊಳ್ಳೋದನ್ನ ಮರಿಬೇಡಿ. ಸೊ ಈ ಜಾಗ ಬಂದು ಕೆಂಗೇರಿ ಹತ್ರ ನಾಗದೇವನಹಳ್ಳಿ ಅಂತ ಇದೆ, ಅಲ್ಲಿರುತ್ತೆ. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಮತ್ತೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದ್ರ ಟೈಮಿಂಗ್ಸ್ ಬಂದು ಆಗ್ಲೇ ಹೇಳ್ದಾಗೆ ಬೆಳಗಿನ ಜಾವ 4 ಗಂಟೆಗೆ ಓಪನ್ ಮಾಡ್ತಾರೆ, ಬಟ್ ಬಿರಿಯಾನಿ ಎಲ್ಲ ರೆಡಿ ಆಗೋಸಲ್ಲಿ 5 ಗಂಟೆ ಆಗೋಗಿರುತ್ತೆ. ಸೊ 5 ಗಂಟೆಗೆ ಬಂದು ನೀವು ಪೈಪಿಂಗ್ ಹಾಟ್ ಬಿರಿಯಾನಿ ತಿನ್ಬೋದು. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದು ಬಂದು ಬನ್ನೂರ್ ದಮ್ ಬಿರಿಯಾನಿ. ಇವರು ಬಂದು ಮಟನ್ ಅಂದ್ರೆ ಕುರಿನ ಬಂದು ಬನ್ನೂರಿಂದಾನೆ ತರಿಸ್ತಾ ಇದ್ದಾರೆ. ಸೊ ನಮ್ಮ ಹಳ್ಳಿ ಇದ ಪೇಟೆಗೆ ಬಂದ ಅಂದಂಗೆ ಇದು ನಮ್ಮ ಬನ್ನೂರ್ ಬಿರಿಯಾನಿ, ಬನ್ನೂರಿಂದ ಬೆಂಗಳೂರಿಗೆ ಬರ್ತಾ ಇದೆ. ಸೊ ಅಲ್ಲಿಂದಾನೆ ಸೋರ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಜಾಸ್ತಿ ಮಾತಾಡ್ತಾನೆ, ಒಳಗಡೆ ಹೋಗ್ಬಿಟ್ಟು ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ, ಬನ್ನಿ ಲೆಟ್ಸ್ ಗೋ. ಓಕೆ, ಸೊ ಇಲ್ಲಿ ನಮ್ಮ ಜೊತೆ ಈ ಹೋಟೆಲ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬರತ್ತವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ, ನಮ್ಮ ಬನ್ನೂರ್ ದಮ್ ಬಿರಿಯಾನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಕೊಡಿ. ಓಕೆ ಸರ್, ನಮ್ಮದು ಬೇಸಿಕಲಿ ನಾಡಿ ಸ್ಟೈಲ್ ಇರುತ್ತೆ. ನಾಡಿ ಸ್ಟೈಲ್ ಬನ್ನೂರಿಂದನೇ ಮಟನ್ ಬರುತ್ತೆ. ನಮ್ದು ಒನ್ ಆಫ್ ದ ಪಾರ್ಟ್ನರ್ ಬಂದುಬಿಟ್ಟು ಬನ್ನೂರವ್ರು ಇದ್ದಾರೆ, ಮಂಡ್ಯ ಸೈಡ್ ಅವರು. ಓಕೆ. ಆಮೇಲೆ ನಮ್ಮದು ಫುಲ್ ನಾಡಿ ಸ್ಟೈಲ್ ಆಗಿರೋದ್ರಿಂದ ಆ ಮಸಾಲ ಬಂದುಬಿಟ್ಟು ಹೋಮ್ ಮೇಡ್ ಇರುತ್ತೆ. ನಾವೇ ಮಾಡಿ ಮಸಾಲ ರೆಡಿ ಮಾಡಿಬಿಟ್ಟು ಬಂದ್ಬಿಟ್ಟು ಬಿರಿಯಾನಿ ಮಾಡ್ತೀವಿ. ಹಾಗೆ ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ, ಹಾಗೆ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ. ನೀವು ತಿಂದ್ಮೇಲೆ ನೀವು ಫ್ಲೇವರ್ ನೋಡ್ಬೋದು, ಫ್ಲೇವರ್ ಗೊತ್ತಾಗುತ್ತೆ. ಆಮೇಲೆ ತುಪ್ಪದ ಫ್ಲೇವರ್ ಆಗುತ್ತೆ, ಹಾಗೆ ಇರುತ್ತೆ. ಆಮೇಲೆ ಮಾರ್ನಿಂಗ್ ಆಗಿದ್ರಿಂದ ಮೈಲ್ಡ್ ಮಸಾಲ ಯೂಸ್ ಮಾಡ್ತೀವಿ. ಅದು ತುಂಬ ನಿಮಗೆ ತಿಂದಾದ್ಮೇಲೆ ರಿಟರ್ನ್ ಆಗೋದು ಆ ಥರ ಕಂಪ್ಲೇಂಟ್ಸ್ ಇರಲ್ಲ, ಆರಾಮಾಗಿ ತಿನ್ಬೋದು ಆ ಥರ. ಫುಡ್ ಮನಿ ಬಂದ್ಬಿಟ್ಟು ನಿಮ್ಗೆ ಇಡ್ಲಿ ಸಿಗುತ್ತೆ, ಇಡ್ಲಿ ದೋಸೆ, ಹಾಗೆ ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಚಿಕನ್ ಫ್ರೈ, ಹಾಗೆ ಬಿರಿಯಾನಿ ಸಿಗುತ್ತೆ. ಇಷ್ಟ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎರಡು ಸಿಗುತ್ತೆ. ಇದು ಹೋಟೆಲ್ ಟೈಮಿಂಗ್ಸ್ ಬಂದು, ಹೋಟೆಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಸರ್ ಮಾರ್ನಿಂಗ್ 5 o'clock ಇಂದ ಈವ್ನಿಂಗ್ 4 o'clock ತನಕ ಇರುತ್ತೆ. ಮಾರ್ನಿಂಗ್ 5 ಇಂದ ಈವ್ನಿಂಗ್ 4 o'clock. ಸೊ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಎರಡು ಸಿಗುತ್ತೆ. ಓಕೆ ಸರ್. ವೆಜಿಟೇರಿಯನ್ ಆಪ್ಷನ್ಸ್, ವೆಜಿಟೇರಿಯನ್ ಆಪ್ಷನ್ ಬಂದ್ಬಿಟ್ಟು ಇವಾಗ ಒಂದು ಗ್ರೂಪ್ ಬಂದಿರ್ತಾರೆ, ಅದ್ರಲ್ಲಿ ಯಾರೋ ವೆಜಿಟೇರಿಯನ್ ಇರ್ತಾರೆ ಅವರಿಗೋಸ್ಕರ ಒಂದು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್, ಈ ಎರಡು ಆಪ್ಷನ್ ಸಿಗುತ್ತೆ. ಓಕೆ. ಸೊ ನಾವು ಮಟನ್ ಬಿರಿಯಾನಿ ತಿಂದರೆ ಮಶ್ರೂಮ್ ಬಿರಿಯಾನಿ ತಿನ್ಬೋದು. ಓಕೆ ಸೂಪರ್ ಸರ್, ಆಯಿತು. ಸರಿ ಸರ್, ಈಗ ಹೋಗ್ಬಿಟ್ಟು ಬಿಸಿ ಬಿಸಿ ಮಟನ್ ಬಿರಿಯಾನಿ ದಮ್ ಹಾಕಿದ್ರೆ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಬನ್ನೂರ್ ದಮ್ ಬಿರಿಯಾನಿ ಇದ್ದು ದಮ್ ತೆಗೆದಿದ್ದ ಫುಟೇಜಸ್ ಎಲ್ಲ ನೋಡಿದ್ರಿ. ಇಲ್ಲಿ ಬಂದು ಇಲ್ಲಿದ್ದು ಫುಡ್ ತಗೊಂಡಿದ್ದೀನಿ. ಒಂದು ಕಡೆಯಿಂದ ಹೇಳಬೇಕಾದ್ರೆ ಇದು ಬಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು ಮತ್ತು ಕಾಲ್ ಸೂಪು. ಸೊ ಫಸ್ಟು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ, ಕಾಲ್ ಸೂಪಿಂದ. ಸೊ ಕಾಲ್ ಸೂಪು ಫುಲ್ಲು ಬಿಸಿ 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 ಎತ್ತುತ್ತಾ ಇದ್ರೇ ನೋಡಿ ಪೀಸ್ ಆಗೋಗ್ತಾ ಇದೆ. ಇನ್ನು ಬಾಯಿಗಿಟ್ಟರೆ ಇನ್ನೂ ಬಿಸಿ ಇರುತ್ತೆ. ಲೈಟಾಗಿ ಒಂಚೂರು ಕಚ್ಕೊಂಡು ತಿನ್ನೋಣ. ಕಾಲ್ ಮಾತ್ರ ಮೆಲ್ಟಿನ್ ಮೌತು, ಬಾಯಲಿಟ್ಟಿದ ತಕ್ಷಣ ಕರ್ಗೋಗ್ತಾ ಇದೆ. ಸೂಪಲ್ಲಿ ಬಂದು ಒಳ್ಳೆ ಆ ಕಾಲ್ದು ಬ್ರಾತ್ ಫ್ಲೇವರು. ನಮ್ಮ ಮೈಸೂರು ಕಡೆ ಸೂಪೆಲ್ಲ ಆಲ್ಮೋಸ್ಟ್ ವೈಟ್ ಆಗಿರುತ್ತೆ, ಇಲ್ಲಿ ಬಂದು ಡಾರ್ಕ್ ಬ್ರೌನು. ಸೊ ಸಿಕ್ಕಾಬಟ್ಟೆ ಅಡಿಷ್ನಲ್ ಮಸಾಲಾಸ್ ಇರುತ್ತೆ, ಕೊರಿಯಾಂಡರು. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಒಳ್ಳೆ ಘಮ ಬರ್ತಾ ಇದೆ. ಸೊ ಕೊರಿಯಾಂಡರು ಮತ್ತು ಚಿಲ್ಲಿ ಪೌಡ್ರ್ ಇವೆಲ್ಲ ಹಾಕಿ ಮಾಡಿದ್ದಾರೆ. ಮೇಲುಗಡೆ ಎಣ್ಣೆ ಥರ ತೇಲ್ ಥರ ಅದೆಲ್ಲ ಬಂದು ಇದ್ರದ್ದು ರಸ, ಕಾಲ್ದು ರಸ. ಒಳ್ಳೆ ಮಸಾಲ ಪ್ಯಾಕ್ಟ್ ಆಗಿದೆ, ಲೈಟಾಗಿ ಒಂಚೂರು ಖಾರ. ಸೊ ಹೊರಗಡೆ ಚಳಿ ಟ್ರಾವೆಲ್ ಮಾಡ್ಕೊಂಡು ಬಂದಲ್ಲ, ಅದಕ್ಕೆ ಸಕದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ಚಿಕನ್ ಬಿರಿಯಾನಿ ರೈಸ್ ನೋಡ್ಬೋದು. ಒಳ್ಳೆ ಹೂ ಥರ ಫುಲ್ ಸಾಫ್ಟಾಗಿದೆ, ಬಿಸಿ ಬಿಸಿಯಾಗಿ ದಮ್ಮಿಂದ ಇವಾಗ ತೆಗೆದ್ರು. ಫುಲ್ ಪೈಪಿಂಗ್ ಹಾಟ್ ಬಿರಿಯಾನಿ, ಟೇಸ್ಟ್ ಮಾಡೋಣ. ಸೊ ಬಿರಿಯಾನಿ ತಿನ್ಬೇಕಾದ್ರೆ ಒಳ್ಳೆ ಮಸಾಲ ಫ್ಲೇವರ್ಸು, ಅದಾದಮೇಲೆ ಖಾರ ಕಿಕ್ಕಿನ್ ಆಗುತ್ತೆ. ಆ್ಯಂಡ್ ಈ ಬಿರಿಯಾನಿ ಬಂದು ಕಂಪ್ಲೀಟಾಗಿ ಕಡಲೆಕಾಯಿ ಎಣ್ಣೆಲಿ ಮಾಡ್ತಾರೆ. ಸೊ ಅದೊಂದು ಫ್ಲೇವರ್ ಗೊತ್ತಾಗುತ್ತೆ ತಿನ್ಬೇಕಾದ್ರೆ ನಿಮಗೆ. ಆ್ಯಂಡ್ ಲಾಸ್ಟಲ್ಲಿ ದಮ್ ಹಾಕ್ತಾರಲ್ಲ, ತುಪ್ಪ ಹಾಕ್ತಾರೆ. ಬಟ್ ರೈಸ್ ಮಾತ್ರ ತುಂಬ ಇಷ್ಟ ಆಯಿತು, ಒಳ್ಳೆ ಹೂವು ಹೂವು ಇದ್ದಂಗಿದೆ. ಸೊ ಚಿಕನ್ ಪೀಸು ಬ್ರೇಕ್ ಮಾಡಿ ನೋಡೋಣ. ಸೊ ಈ ಬಿರಿಯಾನಿ ಬಂದು ಆ್ಯಕ್ಚುಲಿ ಮಸಾಲ ಡಾಮಿನೇಟೆಡ್ ಬಿರಿಯಾನಿ. ತಿನ್ಬೇಕಾದ್ರೆ ಚಿಕನಲ್ಲಿ ಆ ಬಿರಿಯಾನಿದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ, ಮಸಾಲ ಫ್ಲೇವರ್ಸು. ಬಿರಿಯಾನಿನಲ್ಲಿ 5 ಪೀಸ್ ಕೊಡ್ತಾರೆ, 1, 2, 3, 4 ಐದನೇ ಪೀಸು ಇಲ್ಲಿ ಹುಡ್ಕಿದ್ರೆ ಸಿಗಲ್ಲ, ಯಾಕಂದರೆ ಐದನೇ ಪೀಸು ಹೊಟ್ಟೆ ಒಳಗಡೆ ಇದೆ. ಸೊ 5 ಈ ಥರ ಮೀಡಿಯಮ್ ಸೈಜ್ಡ್ ಪೀಸಸ್ ಕೊಡ್ತಾರೆ. ಪೀಸ್ ಮಾತ್ರ ಫುಲ್ ಟೆಂಡರ್ ಆಗಿದೆ ನೋಡಿ. ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿದ್ರೆ ಓವರಾಲ್ ಬಿರಿಯಾನಿ ಸಕತ್ತಾಗಿದೆ. ಬಟ್ ನನಗೆ ಈ ರೈಸ್ ಟೆಕ್ಸ್ಚರೇ ತುಂಬ ಇಷ್ಟ ಆಗುತ್ತೆ, ಮುಟ್ಟಿದ್ರೆ ಫುಲ್ ಸ್ಪಾಂಜಿ ಸ್ಪಾಂಜಿ ಆಗಿ ಹೂ ಥರ ಇದೆ, ಅದು ಭಾಳ ಇಷ್ಟ ಆಯ್ತು ನನಗೆ. ಸೊ ನೆಕ್ಸ್ಟು ಚಾಪ್ಸು, ಮೇಲ್ಗಡೆ ಫುಲ್ ನಲ್ಲಿ ಮೂಳೆಗಳು ಕಾಣಿಸ್ತಾ ಇದ್ದಾವೆ. ಇದನ್ನೇ ಒಂದು ತಗೋಣ, ನಲ್ಲಿ ಮೂಳೆ ಚಾಪ್ಸು. ಸೊ ಇಲ್ಲಿ ನೋಡ್ಬೋದು ನಲ್ಲಿ ಮೂಳೆ ಚಾಪ್ಸು ಹೇಗಿದೆ ಅಂತ. ಸೆಂಟ್ರಲ್ ಮೂಳೆ, ಒಳಗಡೆ ಬೋನ್ ಮ್ಯಾರೋ, ಮತ್ತು ಸುತ್ತ ಒಳ್ಳೆ ಮೀಟು. ಸೊ ಇದು ಬಂದು ಒಂದು ಪಕ್ಕಾ ನಾಟಿ ಸ್ಟೈಲು ಮಟನ್ ಚಾಪ್ಸು. ತಿನ್ಬೇಕಾದ್ರೆ ಆ ಕೊತ್ತಂಬರಿ ಸೊಪ್ಪು ಮಸಾಲೆ ಚೆನ್ನಾಗಿ ಗೊತ್ತಾಗುತ್ತೆ. ನಾಟಿ ಮಸಾಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಇವೆಲ್ಲ ಹಾಕಿದ್ದಾರೆ. ಲೈಟಾಗಿ ಹಸಿಮೆಣಸಿನ್ಕಾಯಿ ಮತ್ತು ಮೆಣ್ಸುಕಾಳು ಅಂದರೆ ಪೆಪ್ಪರ್ ಕಾರ್ನ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಪೀಸ್ ಮಾತ್ರ ಫುಲ್ ಸಾಫ್ಟಾಗಿ ಟೆಂಡರ್ ಆಗಿದೆ. ಇಲ್ಲಿ ಬಂದು ಒಂದು ನಲ್ಲಿ ಮುಳ್ಳ ಇದೆ. ಸೊ ಎಳ್ಕೊಳ್ಳೋಣ ಇದರೊಳಗಡೆ ಇರೋ ಬೋನ್ ಮ್ಯಾರೋನ. ಒಂದು 5-6 ಪೀಸ್ ಅಂತೂ ಇದೆ. ಓವರ್ ಸ್ಪೈಸಿ ಇಲ್ಲ, ಮಸಾಲ ಪ್ಯಾಕ್ಡ್, ಫ್ಲೇವರ್ಫುಲ್ ಆಗಿದೆ, ಸಖತ್ತಾಗಿದೆ. ಸೊ ನೀವು ಬಂತು ಅಂತಂದರೆ ಈ ನಲ್ಲಿ ಮುಳೆಯದು ಪೀಸ್ ಕೇಳಿ ಹಾಕ್ಸ್ಕೊಳ್ಳಿ. ಸೊ ಆ ಥರ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿ ಬೋನ್ ಮ್ಯಾರೋನ ಸಕ್ ಮಾಡ್ಬೋದು. ಸೊ ಇದು ಬಂದು ಮಟನ್ ಬಿರಿಯಾನಿ ರೈಸು. ಚಿಕನ್ ಬಿರಿಯಾನಿಗೆ ಕಂಪೇರಿಟಿವ್ಲಿ ಸ್ವಲ್ಪ ಡಾರ್ಕ್ ಸೈಡಲ್ಲಿದೆ ಆ್ಯಂಡ್ ಫುಲ್ ಬಂದು ಬಿಡಿ ಬಿಡಿಯಾಗಿದೆ. ಅದು ಸ್ವಲ್ಪ ಹೂವು ಹೂವು ಥರ ಇತ್ತು, ಇದು ಬಂದು ಕಂಪ್ಲೀಟ್ ರೈಸ್ ಬಿಡಿ ಬಿಡಿಯಾಗಿದೆ. ಸೊ ಫ್ಲೇವರ್ಸು ಎಲ್ಲ ಸೇಮೇನೆ. ಏನಂದರೆ ಈ ಮಟನ್ ಚರ್ಬಿದು ಒಂದು ಅಡಿಷ್ನಲ್ ಫ್ಲೇವರು. ಹಾರ್ಡ್ ಕೋರ್ ಮಟನ್ ಲವರ್ ಗೊತ್ತಿರುತ್ತೆ, ಮಟನ್ ಎಲ್ಲ ಸೋರ್ಸ್ ಮಾಡೋದು ನಮ್ಮ ಮೈಸೂರಿಂದ 16 ಕಿಲೋಮೀಟರು ಬನ್ನೂರಿಂದನೇ ಅಂತೆ. ಸೊ ಬನ್ನೂರಿಂದ ಬೆಂಗಳೂರಿಗೆ ಏನೋ ಹಳ್ಳಿ ಹಾಯ್ದ ಪ್ಯಾಟೆಗೆ ಬಂದ ಅಂದಂಗೆ, ನಮ್ಮ ಬನ್ನೂರು ಕುರಿ ಬನ್ನೂರಿಂದ ಬೆಂಗಳೂರಿಗೆ ಬಂದು ಬೆಂದು ನಮ್ಮ ಹೊಟ್ಟೆಗೆ ಸೇರ್ತಿದೆ. ಮಟನ್ ನೋಡಿ ಫುಲ್ಲು ಟೆಂಡರ್ ಆಗಿದೆ ಮೀಟು. ಐ ಥಿಂಕ್ ಮಟನ್ ಚಾಪ್ಸಲ್ಲೂ ಇದೇ ಥರ ಟೆಂಡರ್ ಆಗಿತ್ತು, ಚಿಕನ್ ಬಿರಿಯಾನಿನಲ್ಲೂ ಇದೇ ಥರ ಟೆಂಡರ್ ಆಗಿತ್ತು. ಫುಲ್ಲು ಸಾಫ್ಟ್ ಆಗಿದೆ ಪೀಸು. ಸೊ ಪೀಸ್ನ ಟೇಸ್ಟ್ ಮಾಡೋಣ.
ಇದು ಮಟನ್ ಪೀಸ್ ಅನ್ನೋದಕ್ಕಿಂತ ಮಟನ್ ಕೇಕ್ ಅನ್ಬೋದು, ಆ ಥರ ಸಾಫ್ಟಾಗಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಆ ಬಿರಿಯಾನಿದು ಮಸಾಲೆ ಎಲ್ಲ ಮಟನ್ ಗಿಳಿದಿದೆ. ಓವರಾಲ್ ಒಂದು ಒಳ್ಳೆ ಫ್ಲೇವರ್ಫುಲ್ಲು ಮಸಾಲ ಪ್ಯಾಕ್ಡ್ ಬಿರಿಯಾನಿ, ಬಟ್ ನಾಟ್ ಟು ಹಾರ್ಡ್ ಆನ್ ಸ್ಟಮಕ್ ಆ್ಯಸ್ ವೆಲ್ ಆಸ್ ನಾಟ್ ಟು ಸ್ಪೈಸಿ ಬಿರಿಯಾನಿ. ಚೆನ್ನಾಗಿದೆ ಇದು, ಬೆಳಗ್ಗೆ ಬೆಳಗ್ಗೆ ಬಂದು ತಿನ್ನೋಕ್ಕೆ ಚೆನ್ನಾಗಿದೆ. ಅಫ್ಕೋರ್ಸ್ ಹೊಸಕೋಟೆ ಟೇಸ್ಟೇ ಬೇರೆ, ಸೊ ಇಲ್ಲಿ ಬೆಂಗಳೂರು ಸೌತ್ ಬೆಂಗಳೂರು ಸೈಡ್ ಟೇಸ್ಟೇ ಬೇರೆ ಇದೆ. ಆ್ಯಂಡ್ ಮಟನ್ ಬಿರಿಯಾನಿಯಲ್ಲೂ ಕೂಡ ಮಟನ್ ಪೀಸ್ ಬಂದು ಒಂದು 5 ಪೀಸು ಮೀಡಿಯಮ್ ಸೈಜ್ ಪೀಸಸ್ ಸಿಗುತ್ತೆ. ಸೊ ಓವರಾಲ್ ಒಂದೊಳ್ಳೆ ಸೂಪರ್ ಬಿರಿಯಾನಿ. ಓಕೆ, ಸೊ ನೋಡಿದ್ರಲ್ಲ, ಇದು ಬಂದು ಬನ್ನೂರು ದಮ್ ಬಿರಿಯಾನಿದು ಒಂದು ವಿಡಿಯೋ. ಇವ್ರು ಆ್ಯಕ್ಚುಲಿ ಕಂಪ್ಲೀಟ್ ಕುಕಿಂಗ್ ಮಾಡೋದು ಸೌದೆ ಒಲೆಯಲ್ಲಿ, ಕಡಲೆಕಾಯಿ ಎಣ್ಣೆ ಹಾಕ್ತಾರೆ ಮತ್ತು ನಂದಿನಿ ತುಪ್ಪ ಹಾಕ್ತಾರೆ, ತಿನ್ಬೇಕಾದ್ರೆ ಒಳ್ಳೆ ಫ್ಲೇವರು. ನಾನು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ತಿಂದೆ. ಮಟನ್ ಬಿರಿಯಾನಿ ಸ್ವಲ್ಪ ಮಸಾಲ ಪ್ಯಾಕ್ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಮೈಲ್ಡಾಗಿ ಬಿರಿಯಾನಿ ತಿನ್ನಬೇಕು ಅಂತಂದರೆ ಚಿಕನ್ ಬಿರಿಯಾನಿನೂ ಟ್ರೈ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಜೊತೆಗೆ ಮಟನ್ ಚಾಪ್ಸು, ಅದು ಅಲ್ಟಿಮೇಟ್ ಆಗಿತ್ತು. ಅದಾದ ನಂತರ ಇನ್ನೇನು ತಗೊಂಡಿದ್ದೆ, ಹಾಂ, ಕಾಲ್ ಸೂಪು. ನಮ್ಮ ಮೈಸೂರಿನಲ್ಲೆಲ್ಲ ವೈಟ್ ಕಲರ್ ಕಾಲ್ ಸೂಪು, ಇಲ್ಲಿ ಬಂದು ಮಸಾಲ ಪ್ಯಾಕ್ ಕಾಲ್ ಸೂಪ್ ಕೊಡ್ತಾರೆ ಇಲ್ಲಿ. ಸೊ ಬಂತು ಅಂತಂದರೆ ಟ್ರೈ ಮಾಡಿ. ಸೊ ನೀವೇನಾದ್ರು ಜಾಗಕ್ಕೆ ಬರಬೇಕು ಅಂತಿದ್ರೆ ಇದ್ರ ಅಡ್ರೆಸ್ ಮತ್ತು ಮ್ಯಾಪ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ಇವರು ಮಂಡೆ ಮತ್ತು ಥರ್ಸ್ಡೇ ಇರಲ್ಲ, ರಜಾ ಮಾಡ್ತಾರೆ, ಬಾಕಿ ದಿನ ಎಲ್ಲ ಇರುತ್ತೆ. ಆ್ಯಸ್ ಯೂಶ್ವಲ್ ಆಗಲೇ ಹೇಳಿದಾಗೆ ಟೈಮಿಂಗ್ಸು ಬೆಳಗಿನ ಜಾವ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಇರ್ತಾರೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ವಿಡಿಯೋ ಹೋಪ್ಫುಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫೋಟೋ ಜೊತೆ. ಅಂಟಿಲ್ ದೆನ್, ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಾಂಡಾ. ಬಾಯ್ ಬಾಯ್.